ಇನ್ನು ಟಿ ಸಿ ಬಸ್ ಚಾಲನೆ ಮಾಡಬೇಕಾದ್ರೇನೆ ಚಾಲಕನಿಗೆ ಹೃದಯಾಘಾತ ಆಗಿರತಕ್ಕಂಥ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಬಸ್ ಚಾಲನೆಯ ವೇಳೆಯೇ ಡ್ರೈವರ್ಗೆ ಹೃದಯಾಘಾತ ಆಗಿದೆ ಸಂಚಾರಿ ಪೊಲೀಸರ ಸಮಯ ಪ್ರಜ್ಞೆಯಿಂದ ಈಗ ಚಾಲಕ ಬದುಕುಳಿದಿದ್ದಾರೆ ಫಾರ್ಚುನೇಟ್ಲಿ ನಿನ್ನೆ ಮಧ್ಯಾಹ್ನ ಶಾಂತಿನಗರದ ಡಬಲ್ ರೋಡ್ ಬಳಿ ನಡೆದಿರತಕ್ಕಂಥ ಘಟನೆ ಬಸ್ಸು ಸ್ಲೋ ಆಗಿರೋದನ್ನ ಕಂಡು ಓಡೋಡಿ ಬಂದಿದ್ದಾರೆ ಖಾಕಿ ಪಡೆ ಏನಾಗಿದೆಯಪ್ಪ ಅಂತ ಇಮಿಡಿಯೇಟ್ ಆಗಿ ಚಾಲಕನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹಲ್ಸೂರು ಟ್ರಾಫಿಕ್ ಎ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಚಾಲಕ ವೀರೇಶ್ ಅವರು ಬಚಾವಾಗಿದ್ದಾರೆ ಅವ್ರ ಪುನರ್ಜನ್ಮ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಬಸ್ ಓಡಿಸ್ತಾ ಇದ್ದಾಗಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿ ಅರ್ಧ ಗಂಟೆ ಒಳಗಡೆ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಅದನ್ನು ಗೋಲ್ಡನ್ ಅವರ್ ಅಂತ ಕರೀತಾರೆ ಸೊ ಹಾಗಾಗಿ ಆ ಖಾಕಿ ಪಡೆಗೆ ನಿಜಕ್ಕೂ ಕೂಡ ಒಂದು ಸಲ್ಯೂಟ್ ಅಂತಲೇ ಹೇಳಬೇಕು ಅವ್ರು ಅಬ್ಸರ್ವ್ ಮಾಡಿದ್ದಾರೆ ಬಸ್ ಯಾಕೋ ಸ್ಲೋ ಆಗ್ತಾ ಇದೆಯಲ್ಲ ಮುಂದ್ಗಡೆ ಟ್ರಾಫಿಕ್ ಇಲ್ಲ ಅಂದರೂ ಬಸ್ ಸ್ಲೋ ಆಗ್ತಾ ಇದೆಯಲ್ಲ ಅಂತ ನೋಡಿದಾಗ ಗೊತ್ತಾಗಿದೆ ಈ ಥರ ಆಗಿದೆ ಅಂತ ಹಾಗಾಗಿ ಇಮಿಡಿಯೇಟ್ ಆಗಿ ಬಂದು ಬಸ್ಸನ್ನು ಸ್ಟಾಪ್ ಮಾಡಿ ಡ್ರೈವರನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ವೀರೇಶ್ ಅಂತ ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಐ ಥಿಂಕ್ ಅದು ಮೈಲ್ಡ್ ಅಂತ ಅನಿಸುತ್ತೆ ಹಾಗಾಗಿ ಅವರು ಯಾವುದೇ ಪ್ರಾಣಾಪಾಯ ಇಲ್ಲದೆ ಬಚಾವಾಗಿದ್ದಾರೆ ತುಂಬ ಇತರ ಘಟನೆಗಳು ನಡೆದಿದೆ ಈ ಹಿಂದೆಲ್ಲ ಕೆಲವು ಕಡೆಯಂತೂ ಸೇಫ್ ಪ್ಲೇಸ್ಗೆ ಬಸ್ಸನ್ನು ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಆಮೇಲೆ ಮೃತಪಟ್ಟಿರೋದನ್ನು ಕೂಡ ನಾವು ನೋಡಿದ್ದೀವಿ ಬಟ್ ಇಲ್ಲಿ ಡ್ರೈವರ್ ಇಸ್ ಸೇಫ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾರುತಿ ಅವರಿಂದ ಪಡೆಯ ಮಾರುತಿ ಈಗ ಬಹಳ ಮುಖ್ಯವಾಗಿ ಆ ಡ್ರೈವರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಪೊಲೀಸರಿಗೆ ಗೊತ್ತಾಗಿದ್ದು ಹೇಗೆ ಆಮೇಲೆ ಅವ್ರನ್ನ ಹಾಸ್ಪಿಟ್ಲಿಗೆ ಯಾವ ರೀತಿ ಸೇರಿಸಿದ್ರು ಅಂತ ಅಂದ್ಬಿಟ್ಟು ಅಂದ್ರೆ ಪ್ರಯಾಣಿಕರು ಏನ್ ಮಾಡಿದ್ರು ಏನ್ ಕತೆ ಏನ್ ನಡೀತು ಇನ್ಸಿಡೆಂಟ್ ಎಲ್ಲ ಹಾ ನಿನ್ನೆ ಮಧ್ಯಾಹ್ನ ನಗರದ ಡಬ್ಬಲ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಅರವಿಂದ್ ಇದು ಏನು ಬಸ್ ಚಾಲಕ ಬಿಎಂಟಿಸಿ ಬಸ್ ಚಾಲಕ ವಿ ಎಲೆಕ್ಟ್ರಿಕ್ ಬಸ್ ಚಾಲನೆ ಮಾಡ್ಕೋ ಬರೋ ಸಂದರ್ಭದಲ್ಲಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು ಆ ಸಂದರ್ಭದಲ್ಲಿ ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿದ್ದಂತ ಎಸ್ ಐ ಮತ್ತು ಟ್ರಾಫಿಕ್ ಪಿ ಸಿ ಏನಿದ್ರು ಅವರು ಅದನ್ನ ಗಮನಿಸ್ತಾರೆ ಯಾಕೆ ಬಸ್ ಚಾಲಕ ಇಕ್ಕಿದಾಗೆ ಬಸ್ ಅನ್ನ ಸ್ಲೋ ಮಾಡ್ತಿದ್ದಾರೆ ಅಂತ ಯಾಕಂದ್ರೆ ರಸ್ತೆ ಕ್ಲಿಯರ್ ಆಗಿರುತ್ತೆ ರಘುಕುಮಾರ್ ಅಂತ ಎ ಎಸ್ ಐ ಅದನ್ನ ಗಮನಿಸಿದಾಗೇನೆ ಬಸ್ ಹತ್ರ ಹೋಗಿ ನೋಡಿದಾಗ ಬಸ್ ಚಾಲಕ ಏನು ಎದೆನ ಹಿಡ್ಕೊಂಡು ಇರ್ತಾರೆ ಕೂಡ್ಲೇ ಎಸ್ ಐ ಬಸ್ಸಿನ ಹ್ಯಾಂಡ್ ಬ್ರೇಕ್ ಅನ್ನ ಹಾಕಿ ಬಸ್ ಅನ್ನ ನಿಲ್ಲಿಸುವಂತ ಕೆಲಸ ಮಾಡಿ ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಮಾಡಿದ್ದಾರೆ ಪ್ರಯಾಣಿಕರು ಸಹ ಕೆಲ ಕಾಲ ಯಾಕಂದ್ರೆ ಸಡನ್ ಆಗಿ ಹೋಗ್ತಿದ್ದಂತ ಬಸ್ ಯಾವುದು ಟ್ರಾಫಿಕ್ ಇರೋದಿಲ್ಲ ನಾರ್ಮಲ್ ಆಗಿ ಬಸ್ ಆಗ್ತಿರೋ ಸಂದರ್ಭದಲ್ಲಿ ಚಾಲಕನಿಗೆ ಈ ರೀತಿಯಾಗಿ ಆತ ಕುಸಿದು ಬೀಳುವಂತ ಡ್ರೈವಿಂಗ್ ಸೀಟ್ ಅಲ್ಲಿ ಪ್ರಜ್ಞಾ ಏನೋ ಸ್ಥಿತಿಗೆ ಹೋಗ್ತಿರೋದನ್ನ ಕಂಡಂತ ಪ್ರಯಾಣಿಕರು ಸಹ ಸಹ ಗಾಬರಿ ಆಗ್ತಾರೆ ಬಟ್ ಸಮಯ ಪ್ರಜ್ಞೆ ಮೆರೆದಂತ ಎಸ್ ಐ ರಘುಕುಮಾರ್ ಅವರು ಕೂಡ್ಲೇ ಆತನನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಮಾಡಿದ್ದಾರೆ ಸೂಕ್ತ ಕಾಲದಲ್ಲಿ ಚಿಕಿತ್ಸೆ ನೀಡಿದ ಕಾರಣಕ್ಕೆ ಆತ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು ಒಟ್ನಲ್ಲಿ ಟ್ರಾಫಿಕ್ ಪೊಲೀಸರ ಸಮಯ ಪ್ರಜ್ಞೆಯ ಕೆಲಸಕ್ಕೆ ಪ್ರಯಾಣಿಕರು ಸಹ ನಿಟುಸಿರು ಬಿಟ್ಟಿರುವಂತದ್ದು ಚಾಲಕ ಪ್ರಾಣ ಕೂಡ ಉಳಿದಿರುವಂತದ್ದು ಅರವಿಂದ್ ರೈಟ್ ಪಾರುತಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ